ನಮಸ್ತೆ, ನಾನು ಈಗ ತಾನೇ ಬೈಟು ಲವ್ ಸಿನಿಮಾ ನೋಡ್ಕೊಂಬಂದೆ. ನೋಡ್ಕೊಬಂದ ತಕ್ಷಣ ಡೈರೆಕ್ಟ್ರು ನನ್ನ ಗೆಳೆಯ ಸಂತೋಷ್ ಸಿಕ್ಕಿದ್ರು. ಗೆಳೆಯ ಹೃದಯ ಮುಡಿತು ಸಿನಿಮಾ ಅಂತ ಹೇಳಿದೆ. ಕೆಲವು ಸಿನಿಮಾ ನೋಡ್ತೀವಿ ಮರಿತೀವಿ, ಕೆಲವು ಸಿನಿಮಾ ಅಷ್ಟೇ ಹೃದಯ ತಟ್ಟುತ್ತೆ ಹೃದಯ ಮುಟ್ಟುತ್ತೆ ಅಂತ ಒಂದು ಸಿನಿಮಾ ಬೈಟು ಲವ್. ಫಸ್ಟ್ ಹಾಫ್ ಒಂಥರ ಜಾಲಿ, ಸೆಕೆಂಡ್ ಹಾಫ್ ತುಂಬ ಎಮೋಷನ್ ಆಗಿತ್ತು. ಎಕ್ಸ್ಪೆಷಲಿ ನಾವು ಇನ್ನು ಬ್ಯಾಚುಲರ್ಸ್ಗೆ ರೆಸ್ಪಾನ್ಸಿಬಿಲಿಟಿ ಹೆಂಗಿರುತ್ತೆ ಆಫ್ಟರ್ ಮ್ಯಾರೇಜ್ ಆದಮೇಲೆ, ಅದರ ಮೌಲ್ಯಗಳೇನು ಅನ್ನೋದನ್ನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನನ್ನ ಗೆಳೆಯ ಸಂತು ಕಟ್ಕೊಟ್ಟಿದ್ದಾರೆ. ಇನ್ನು ಧನ್ವೀರ್ ಸರ್ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಅವರ ಮೊದಲ ಸಿನಿಮಾಗೂ ಈ ಸಿನಿಮಾಗೂ ಅಜಗಜ ಅಂತ ವ್ಯತ್ಯಾಸ ಇದೆ. ಒಬ್ಬ ಜವಾಬ್ದಾರಿ ಹುಡುಗನಾಗಿ ಒಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಧನ್ವೀರ್ ಸರ್ ನಿಮ್ಮೆಲ್ಲ ಸಿನಿಮಾಗಳಿಗೆ. ಹಾಗೆ ಒನ್ ಆಫ್ ದಿ ಮೈ ಫೇವ್ರೆಟ್ ಆ್ಯಕ್ಟರ್ ಶ್ರೀಲೀಲಾ ಅವರು ತುಂಬ ಚೆನ್ನಾಗಿ ಎಮೋಷನ್ನ ಕ್ಯಾರಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಅವ್ರ ಆ್ಯಕ್ಟಿಂಗ್ ಕಣ್ಣಲ್ಲಿ ನೀರು ತರಿಸುತ್ತೆ. ಹಾಗೆ ಆ ಮಗು ಕ್ಯಾರೆಕ್ಟರ್ ಮಾಡಿರೋಂಥ ಅವ್ರ ನೇಮ್ ಕೊಟ್ಟಿದ್ರು ತುಂಬ ಚೆನ್ನಾಗಿದೆ. ಎಕ್ಸ್ಟ್ರೀಮ್ ಗುಡ್ ಸೂಪರ್ ಮೂವಿ. ಕೆ ವಿ ಎನ್ ಪ್ರೊಡಕ್ಷನಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾಗಳು ಬರ್ತಾ ಇರೋದು ಖುಷಿ ಆಗ್ತಾಯಿದೆ. ಕೆ ವಿ ಎನ್ ವೆಂಕಟ್ ಸರ್ಗೆ, ಕೆ ವಿ ಎನ್ ಕೆ ವಿ ಎನ್ ಸಂಸ್ಥೆಯ ಮಾಲೀಕರಾದಂಥ ನಿರ್ಮಾಪಕರಾದಂಥ ವೆಂಕಟ್ ಸರ್ ಅವ್ರಿಗೆ, ಸುಪ್ರೀತ್ ಸರ್ ಅವ್ರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥದ್ದು ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಕ್ಕೆ ಆಲ್ ದಿ ಬೆಸ್ಟ್ ಬೈಟು ಲವ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ವೀಕ್ಷಕರೇ, ಬೈಟು ಲವ್ ಸಿನಿಮಾ ಈಗ ನೋಡಿ ಹೊರಗಡೆ ಬಂದೆ. ನಾನು ಇದರಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ. 2 ವರ್ಷಗಳ ಕಾಲ ಅಜ್ಞಾತವಾಸ ಅನುಭವಿಸಿದ್ವಿ ನಾವು. ಈಗ ಬರ್ತಿರೋ ಸಿನಿಮಾಗಳು ಒಂದೆರಡು ಸಿನಿಮಾಗಳು ಒಳ್ಳೆಯ ಹೆಸರು ಮಾಡಿ ಮತ್ತೆ ಥಿಯೇಟ್ರಿಗೆ ಜನನ ಕರ್ಕೊಂಬರುವಂಥ ಒಂದು ಪ್ರಯತ್ನದಲ್ಲಿದೆ. ಒಳ್ಳೆ ಸಬ್ಜೆಕ್ಟ್ ಇದು, ಯಾಕೆಂದರೆ ಜೀವನ ಅಂದಮೇಲೆ ಗಂಡ ಹೆಂಡತಿ ಆಗಲಿ, ಅಣ್ಣ ತಮ್ಮ ಆಗಲಿ, ಅಪ್ಪ ಅಮ್ಮ ಆಗಲಿ, ಎಲ್ಲ ಹಂಚ್ಕೋಬೇಕು. ಬೈಟು ಲವ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಹೇಳಿ. ಒಂದು ಲವ್ನೇ ಇಬ್ಬರು ಬೈಟು ಮಾಡ್ಕೊಂಡು ಬೈಟು ಕಾಫಿ ಥರ ಕುಡಿಯೋದು. ಸಮರಸ ಇಲ್ಲ ಅಂದರೆ ಜೀವನ ಎಷ್ಟು ಹಾಳಾಗುತ್ತೆ. ಕವಿಗಳು ಹೇಳಿದಾಗೆ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, ಆ ಲೈನ್ನ ಇದರಲ್ಲಿ ತುಂಬ ಸಮರ್ಥವಾಗಿ ತೋರಿಸಿದ್ದಾರೆ. ನನಗೆ ಯಾರೊಬ್ಬರು ಹಿರಿಯ ಹೇಳ್ತಾಯಿದ್ರು, ಹೊದಿಕೆ ಇಲ್ಲ ಅಂದರೆ ಬದುಕ್ಬೋದು, ಹೊಂದಿಕೆ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ. ಆ ಮಾತು ಈ ಸಿನಿಮಾಗೆ ಸೂಕ್ತವಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಹರಿ ಸಂತೋರ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾನ. ನಮ್ಮ ಧನುಷ್ ಶ್ರೀಲೀಲ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಿಜವಾಗ್ಲೂ ಖುಷಿಯಾಯಿತು, ಯಾಕೆಂದರೆ ಸಂಬಂಧಗಳು ಹಾಳಾಗ್ತಿರೋವಂಥ ಈ ಜೀವನದಲ್ಲಿ, ಈ ಸಿಟಿ ಜೀವನದಲ್ಲಿ ಸಂಬಂಧಗಳಿಗೆ ಬೆಲೆನೇ ಕಡಿಮೆ ಆಗ್ತಾಯಿದೆ. ಒಟ್ಟು ಕುಟುಂಬ ಇದ್ದರೆ ಎಷ್ಟು, ಆ ಅಜ್ಜಿ ಬಾಯಿನಲ್ಲಿ ಒಂದು ಮಾತು ಹೇಳಿಸ್ತಾರೆ ನಾನು. ವಯಸ್ಸಾದವ್ರ ಮನೇಲಿದ್ದರೆ ಕೆಮ್ತಿದ್ರು ಪರವಾಗಿಲ್ಲ, ವಯಸ್ಸಾದ್ರೂ ಒಬ್ಬರು ಇರಬೇಕು ಮನೇಲಿ ಅಂತಾರೆ. ಯಾಕೆಂದರೆ ಈ ಥರದ್ದು ಜೀವನದ ಅರಿವುಗಳನ್ನ ಮೂಡಿಸುವಂಥ ಒಂದು ವಿಷಯದಲ್ಲಿ ಬೇಕು ಒಟ್ಟು ಕುಟುಂಬ ಇರಬೇಕು. ಯಾವುದೋ ಒಂದು ಆತರ ತೀರ್ಮಾನ ತಗೊಂಡಾಗ ಏನೇನು ಕಷ್ಟಗಳು ಅನುಭವಿಸ್ತೀವಿ. ಆಮೇಲೆ ಕೆಲವು ಕಡೆ ನಮ್ಮದಲ್ಲದೆ ಮಕ್ಕಳನ್ನ ಏನೋ ಒಂದು ರೀತಿಯಲ್ಲಿ ಪ್ರೀತಿಸೋಕ್ಕೆ ಶುರುವಾಗ್ಬಿಡ್ತೀವಿ. ರೋಡಲ್ಲಿ ಎಲ್ಲರೂ ಆ ಮಗನ ಪ್ರೀತಿಸ್ತಾ ಇರ್ತಾರೆ, ಯಾರಿಗೂ ಸಂಬಂಧ ಇರಲ್ಲ. ಆದರೂ ಆ ಮಗನ ನೋಡಿದ್ರೆ ಎಲ್ರಿಗೂ ಖುಷಿಯಾಗುತ್ತೆ. ಹಾಗೆ ಎಲ್ಲ ಒಂದು ಕಡೆ ಸಂಬಂಧಗಳು, ಶರೀಫರು ಒಂದು ಕಡೆ ಹೇಳ್ತಾರೆ ಹೆಂಡತಿಗೆ, ನನಗೆ ಮಕ್ಕಳೇ ಇಲ್ಲ ಅಂತೇಳಿ ಹೇಳುವಾಗ, ಅಳಬೇಡಮ್ಮ ಶಿವ ನಮಗೆ ಮಗು ಕೊಡ್ತಾನೆ, ಆದರೆ ನೀನು ಭಂಜೆ ಇಲ್ಲ. ಯಾರೇನಾದರೂ ಅಂದ್ಕೊಳ್ಳಿ, ಬೇರೆಯವ್ರ ಮಕ್ಕಳನ್ನ ತನ್ನ ಮಕ್ಕಳ ಥರ ಯಾರು ನೋಡಲ್ಲ, ಅವರು ಭಂಜೆಯವರು, ನೀನು ಭಂಜೆ ಇಲ್ಲ, ಇಡೀ ಮಕ್ಕಳನ್ನ ರೋಡ್ ಮಕ್ಕಳನ್ನೆಲ್ಲ ಸ್ವಂತ ಮಕ್ಕಳ ಥರ ನೋಡ್ತಾ ಇದೆಯಾ ಅಂತ. ಹಾಗೆ ನೋಡಿ ಆ ಮಗು ಆ ಪ್ರೀತಿ ಅವರಿಬ್ಬರನ್ನ ಬಾಧಿಸ್ಬಿಡ್ತು. ತುಂಬ ಚೆನ್ನಾಗಿದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾ ನೋಡಿ. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ನಿರ್ಮಾಪಕರಿಗೂ ಒಳ್ಳೆಯದಾಗಬೇಕು, ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಂದು ಚಿಕ್ಕ ಪಾತ್ರ ಆದ್ರೂ ಒಳ್ಳೆ ಪಾತ್ರ ಸಿಕ್ತು. ಎಲ್ಲರೂ ಅವ್ರವ್ರ ಪಾತ್ರ ನೀಟಾಗಿ ಮಾಡಿದ್ದಾರೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಬೈಟು ಲವ್ನ ನೀವು ಸ್ವೀಕರಿಸಿ, ಯಾಕೆಂದರೆ ಎಲ್ಲರ ಜೀವನದಲ್ಲೂ ಬಂದು ಹೋಗುವಂಥ ಲೈನ್ ಇದು. ಸೊ ಥಿಯೇಟ್ರಿಗೆ ಬಂದು ನಮ್ಮನ್ನೆಲ್ಲ ಗೆಲ್ಲಿಸಿ ಅಂತ ಕೇಳ್ತೀನಿ. ನಮಸ್ಕಾರ. ನಾನು ನಿಮ್ಮ ಯಶಸ್ವಿ ಮಾತಾಡ್ತಾ ಇರೋದು. ಬೈಟು ಲವ್ ಸಿನಿಮಾ ಒಂದು ಅದ್ಭುತವಾದ ಕಥೆಯನ್ನು ನೋಡಬೇಕು ಅಂದರೆ ಬೈಟು ಲವ್ ಸಿನಿಮಾ ನೋಡಬೇಕು. ಹರಿ ಸಂತೋಷ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹೇಗೆ ಒಬ್ಬರು ಪ್ರೀತಿ ಮಾಡಿದ್ರೆ ಮುಂದೆ ಹೇಗೆ ತೊಗೊಂಡೋಗ್ಬೇಕು ಅನ್ನೋದನ್ನ ಮೊದಲೇ ಅನುಭವಿಸೋದಿದೆಯಲ್ಲ, ಅದೊಂಥರ ಅದೇ ಒಂಥರ ಪ್ರೀತಿ, ಅದೇ ಒಂಥರ ಒಂದು ಅದ್ಭುತವಾದದ್ದು. ದಯವಿಟ್ಟು ಎಲ್ಲ ಲವ್ವರ್ಸು, ಎಸ್ಪೆಷಲಿ ಈಗಿನ ಕಾಲದ ಒಂದು ಯೂತ್ಸು ಬಂದು ಬೈಟು ಲವ್ ಸಿನಿಮಾನ ನೋಡಿ, ಮತ್ತು ಪ್ರತಿಯೊಂದು ಫ್ರೇಮು ಕೂಡ ಸಾಧು ಕೊಕ್ಕಿಲ ಸರ್ ಆಗಿರ್ಬೋದು, ನಾಣಿ ಸರ್ ಆಗಿರ್ಬೋದು, ಒಂದು ಕಾಮಿಡಿ ಟೈಮಿಂಗು ತುಂಬ ಅದ್ಭುತವಾಗಿ ತೊಗೊಂಡೋಗಿದ್ದಾರೆ. ಎಲ್ಲ ಕನ್ನಡ ಜನತೆ ಹೊಸ ತಂಡಗಳನ್ನ ಬೆಳೆಸ್ಬೇಕು, ಹೊರಿಸ್ಬೇಕು, ಹೊಸಬ್ರು ಫಿಲಮ್ನ ನೋಡಬೇಕು, ಈ ಥರ ಒಂದು ಅದ್ಭುತವಾದ ಸಿನಿಮಾನ ನೋಡಬೇಕು. ಬೈಟು ಲವ್ ಎಲ್ಲರೂ ನೋಡಿ ಹರಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗುರು ದೇಶಪಾಂಡೆ. ಇವಾಗ ಬೈಟು ಲವ್ ಅಂತ ಒಂದು ಸಿನಿಮಾ ನೋಡಿದ್ವಿ, ವೆರಿ ಬ್ಯೂಟಿಫುಲ್ ಆಗಿರುವಂಥ ಒಂದು ಸಿನಿಮಾ.
ಇವತ್ತಿನ ಜನ್ರೇಷನ್ಗೆ ಲವ್ ಬಗ್ಗೆ ಮತ್ತು ಮದುವೆ ಸಂಸಾರಗಳ ಬಗ್ಗೆ ತುಂಬ ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ ಹರಿ ಸಂತೋಷ್. ಸಂತು ಒಳ್ಳೆ ಫ್ರೆಂಡ್ ನನಗೆ, ತುಂಬ ಒಳ್ಳೆ ಕತೆ ಇಟ್ಕೊಂಡು ಇಬ್ಬರು ಹೊಸ ಮುಖಗಳು ಅಂದರೆ ಆಲ್ರೆಡಿ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದಾರೆ, ಆದರೂ ಅವರು ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸ್ರೀಲೀಲಾ ಅಂತೂ ತುಂಬ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ, ತುಂಬ ಒಳ್ಳೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧನ್ವೀರ್ ಚೆನ್ನಾಗಿ ಮಾಡಿದ್ದಾರೆ. ಅಜ್ಜನೀಶ್ ಲೋಕನಾಥ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಹರಿಯವರು ಒಂದು ಒಳ್ಳೆ ಕತೆ ಸೆಲೆಕ್ಟ್ ಮಾಡಿದ್ದಾರೆ, ತುಂಬ ಎಮೋಷನ್ ಆಗಿದೆ. ಇವತ್ತಿನ ಜನ್ರೇಷನ್ನು, ಇವತ್ತಿನ ಹುಡುಗ ಹುಡುಗಿಯರು ಸಂಸಾರ ಅಂದರೆ ಏನು, ತಂದೆ ತಾಯಿಗೆ ಏನು ವ್ಯಾಲ್ಯೂ ಇದೆ, ಮಕ್ಕಳಿಗೇನು ವ್ಯಾಲ್ಯೂ ಇದೆ, ಈ ಥರದ ಬಗ್ಗೆ ತುಂಬ ವಿಷಯಗಳನ್ನು ಸೂಕ್ಷ್ಮವಾಗಿ ತುಂಬ ಎಮೋಷ್ನಲ್ಲಾಗಿ ಸಂತು ಹೇಳಿದ್ದಾರೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ, ಹೆಚ್ಚು ಕನ್ನಡ ಸಿನಿಮಾಗಳನ್ನ ನೋಡಿ, ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬೈಟು ಲವ್ ಗೆಳೆಯ ಸಂತು ಅವ್ರದ್ದು. ಇಲ್ಲಿವರೆಗೂ ನಾವು ಸಂತು ಅಂದರೆ ಒಂದು ಅಲೆಮಾರಿ ಡವ್ ಆ ಥರ ಒಂದು ರಾ ಇಮೇಜ್ ಸಿನಿಮಾಗಳು, ರಾ ಪ್ಯಾಟರ್ನ್ ಸಿನಿಮಾಗಳು ಮಾಡ್ತಾಯಿದ್ರು. ಆಫ್ಟರ್ ಕಾಲೇಜ್ ಕುಮಾರಿಂದ ಅವ್ರದ್ದು ಇಡೀ ಕಾನ್ಸಂಟ್ರೇಷನ್ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಗಳೇ ತಿರುಗಿರೋ ಥರ ಇದೆ. ಎಕ್ಸ್ಪೆಷಲಿ ಬೈಟು ಲವ್ ಒಂದು ಗಂಡು ಹೆಣ್ಣಿನ ಸಂಬಂಧ ಪ್ರೀತಿನ ದಾಟಿ ಮದುವೆ ಆಗಿ ಅಲ್ಲಿ ಮಗು ಆದಮೇಲೆ ಹೇಗಿರುತ್ತೆ ಜೀವನ ನಡೆಸೋದು, ಎಷ್ಟು ಚಾಲೆಂಜ್ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಎಕ್ಸ್ಪೆಷಲಿ ಈ ಥರ ಸಬ್ಜೆಕ್ಟ್ಗಳು ಹ್ಯಾಂಡಲ್ ಮಾಡೋದೆ ತುಂಬ ಕಷ್ಟ, ಅದನ್ನು ತುಂಬ ನೀಟಾಗಿ ತುಂಬ ಸಮಾಧಾನದಿಂದ ಹ್ಯಾಂಡಲ್ ಮಾಡಿದ್ದಾರೆ ಅನಿಸುತ್ತೆ. ಎಲ್ಲ ಆರ್ಟಿಸ್ಟ್ಗಳು ಮತ್ತು ಎಲ್ಲ ಟೆಕ್ನಿಷಿಯನ್ಗಳ ಕೆಲಸನೂ ಅದ್ಭುತವಾಗಿದೆ. ಎಲ್ಲರೂ ನೋಡಿ ಬೈಟು ಲವ್ ನೋಡಿ, ಇಡೀ ಫ್ಯಾಮಿಲಿ ಸಮೇತ ನೋಡುವಂಥ ಸಬ್ಜೆಕ್ಟು, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಬೈಟು ಲವ್ ಸಂತೋರು ನಮಗೆ ಹರಿ ಸಂತು ಅಲ್ಲ, ಅಲೆಮಾರಿ ಸಂತು ಆಗೋದಕ್ಕೂ ಮುಂಚೆಯಿಂದನೂ ನನಗೆ ಒಳ್ಳೆ ಸ್ನೇಹಿತರು. ಸೊ ಐ ಥಿಂಕ್ 8 ಇಯರ್ಸಿಂದ ತುಂಬ ಸ್ಟ್ರಗಲ್ ಮಾಡಿ ಹಾರ್ಡ್ ವರ್ಕ್ ಮಾಡೋ ಒಬ್ಬ ಡೆಡಿಕೇಶನ್ ಇರೋವಂಥ ಡೈರೆಕ್ಟ್ರು. ಸೊ ಸಂತು ನಿರ್ದೇಶನದಲ್ಲಿ ಶ್ರೀಲೀಲಾ ಹಾಗೂ ಧನ್ವೀರ್ ಅವ್ರಿಗೆ ಒಳ್ಳೇದಾಗಲಿ. ಬೈಟು ಲವ್ ನೆಕ್ಸ್ಟ್ ಜನ್ರೇಷನ್ನು ಮದುವೆ ಮಾಡ್ಕೊಂಡು ಏನೇನು ಮಾಡಬೇಕು ಅನ್ನೋದನ್ನು ಕಷ್ಟನ ಭಾಳ ಚೆನ್ನಾಗಿ ತೋರಿಸೋರೆ. ಮುಂದಿನ ಜನ್ರೇಷನ್ಗೆ ಆ ಸಮಸ್ಯೆ ಇದ್ದೇ ಇರ್ತದೆ ಅನ್ನೋದು. ಸೊ ಅದಕ್ಕೆ ನಾನು ಮದುವೆ ಮಾಡ್ಕೊಳಕ್ಕೆ ಮುಂಚೆ ಯೋಚನೆ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ಕೊಳ್ಳಲ್ಲ, ಕರೆಕ್ಟಾಗಿ ಅಪ್ಪ ಅವ ನೋಡಿದ ಮದುವೆ ಮಾಡ್ಕೊಂಡೆ, ಮಕ್ಕಳಾದ್ಮೇಲೆ ನಾನು ತಾಳಿ ಕಟ್ತೀನಿ. ಈ ಶ್ರೀಲೀಲನ ಥರ ಆ ಧನ್ವೀರನ ಥರ ತಾಳಿ ಕಟ್ಟಬೇಕಾದ್ರೆ ಮಗುನ ತೊಡೆ ಮೇಲೆ ಇಟ್ಕೊಳ್ಳೋದು ಮಾಡಲ್ಲ, ಇದು ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಮದುವೆ ಮಾಡ್ಕೊಂಡು ಮಕ್ಕಳಾದ್ಮೇಲೆ ಅದನ್ನು ತಗೊಂಬಂದು ತೋರಿಸ್ತೀನಿ, ತೊಡೆ ಮೇಲೆ ಮಕ್ಕಳು ಕೂಡ್ಸ್ಕೊಂಡು ಮಾಡಲ್ಲ. ಬಟ್ ಒಳ್ಳೆ ಸಿನಿಮಾ, ಕಂಪ್ಲೀಟ್ ಕಾಮಿಡಿ ಸಿನಿಮಾ, ಒಂದು ಎಕ್ಸ್ಪೆರಿಮೆಂಟಲ್ ಮೂವಿನ ಸಂತೋರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಸುಪ್ರೀತ್, ಕೆವಿಎನ್ ಪ್ರೊಡಕ್ಷನ್ ಆ್ಯಂಡ್ ಸಂತುಗೆ ಈ ಸಮಯದಲ್ಲಿ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಮಾಸ್ ಹೀರೋ ಆಗಿ ಮಾಡ್ತಾ ಇದ್ದ ಧನ್ವೀರ್ನ ಬಹಳ ವಿಶೇಷವಾಗಿ ಒಂದು ಲವರ್ ಬಾಯ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಅದು ನಿರ್ದೇಶಕರ ಹೆಗ್ಗಳಿಕೆ ಆ್ಯಂಡ್ ಬಹಳ ಒಳ್ಳೆ ಹಾರ್ಡ್ ವರ್ಕರು ಸಂತು. ನಾನು ಈ ಸಮಯದಲ್ಲಿ ಅವ್ರಿಗೆ ಏನು ಹಾರೈಸ್ತೀನಿ ಅಂದರೆ ಅವ್ರ ಎಕ್ಸ್ಪೆರಿಮೆಂಟ್ಸ್ ಕೈ ಹಾಕ್ತಾ ಇರ್ತಾರೆ, ಲಾಸ್ಟ್ ಸಿನಿಮಾ ಬಿಚ್ಚುಗತ್ತಿ ಇರ್ಬೋದು, ಇವೆಲ್ಲ ವಿಶೇಷ ಪ್ರಯತ್ನ. ಧನ್ವೀರ್ಗೂ ಅಷ್ಟೇ, ಕಂಪ್ಲೀಟ್ ಮಾಸ್ ಇಮೇಜಿಂದ ಒಂದು ಲವರ್ ಬಾಯ್ಗೆ ಅವರು ಚೆನ್ನಾಗೆ ಇದು ಮಾಡ್ತಾರೆ ಲವ್ನ, ಒಳ್ಳೇದಾಗಲಿ ಇನ್ನಷ್ಟು ಚೆನ್ನಾಗಿ ಮಾಡಲಿ. ಬಟ್ ನಾನು ಈ ಸಮಯದಲ್ಲಿ ಏನು ಹೇಳ್ತೀನಿ ಅಂದರೆ, ಧನ್ವೀರು ಆದಷ್ಟು ಬೇಗ ಮದುವೆ ಆದಾಗ ಮದುವೆ ಆಗಿಬಿಟ್ಟೆ ಮಗುನ ತೊಡೆ ಮೇಲೆ ಕೂಡಿಸ್ಕೊಳ್ಳಿ ಅಂತ ನಾನು ಧನ್ವೀರ್ಗೆ ಆಶಿಸ್ತೀನಿ. ಶ್ರೀಲಿಂಗು ಹಂಗೆ ಆಗಲಿ ಅಂತ ಅವ್ರ ಅಮ್ಮ ಇಬ್ಬರು ಪರವಾಗ ನಾನು ಆಶಿಸ್ತೀನಿ, ಇಬ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗ ಒಂದಷ್ಟು ಒಳ್ಳೆ ನಿರ್ದೇಶಕರನ್ನ ತನ್ನ ಬತ್ತಳಿಕೆಯಲ್ಲಿ ಯಾವಾಗಲೂ ಇಟ್ಕೊಂಡಿದೆ. ಇವಾಗ ಆಲ್ ಓವರ್ ಇಂಡಿಯಾ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬಗ್ಗೆ ಮಾತಾಡೋಷ್ಟು ಹೆಮ್ಮೆಯಾದಂಥ ಒಳ್ಳೊಳ್ಳೆ ಪ್ರಯತ್ನಗಳು ಇಲ್ಲಿ ಆಗ್ತಾಯಿದೆ, ಆಗುತ್ತೆ. ನಮ್ಮ ಸಂತು ಥರದ ನಿರ್ದೇಶಕರು ಈಸ್ ಎ ವೆರಿ ವೆರಿ ಸೆನ್ಸಿಟಿವ್ ಪರ್ಸನ್. ಬಿಫೋರ್ ಬಂದಿದ್ದ ಮೂವಿನೂ ಅಷ್ಟೇ, ಈ ಮೂವಿನೂ ಅಷ್ಟೇ, ಒಂದು ವಿಚಾರ ಇಟ್ಕೊಂಡು ಅದನ್ನು ಫುಲ್ ಡೀಪಾಗಿ ಹೋಗಿರೋದು ನನಗೆ ತುಂಬ ಸಂತೋಷ ಆಯಿತು. ಯಾವುದೇ ಒಡೆದಾಟ ಬಡದಾಟ ತುಂಬ ಅಬ್ಬರ ಅವೆಲ್ಲ ಏನೂ ಇಲ್ಲದೆ ಇಬ್ಬರು ಒಳ್ಳೆ ನಟರುಗಳನ್ನ ಇಟ್ಕೊಂಡು ಒಂದು ಮಗು ಇಟ್ಕೊಂಡು ಅವರು ಕ್ಯಾರಿ ಮಾಡಿರೋದು ತುಂಬಾ ಸಂತೋಷ ಕೊಡ್ತು. ನಾವು ನೋಡೋ ಓ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ನೋಡುವಂಥ ಸಿನಿಮಾಗಳು, ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾಗಳು, ಎಲ್ಲ ಭಾಷೆ ಸಿನಿಮಾನೂ ನೋಡ್ತೀವಿ. ನಾನು ಬೇರೆ ಬೇರೆ ಭಾಷೆಯಲ್ಲೂ ಆ್ಯಕ್ಟಿಂಗ್ ಮಾಡ್ತೀವಿ, ಯಾವುದಕ್ಕೂ ಇದೇನು ಕಡಿಮೆ ಇಲ್ಲ ಅಂತ ನನಗನ್ನಿಸ್ತು. ನನ್ನ ಪರ್ಸ್ನಲ್ ನೋಡಿಸ್ಕೊಳುತ್ತೆ ಸಿನಿಮಾ.
ಒಳ್ಳೆ ಎಕ್ಸ್ಪ್ರೆಷನ್ಸು, ಒಳ್ಳೆ ಆ್ಯಕ್ಟಿಂಗ್, ಒಳ್ಳೆ ಸೀನ್ಸ್ಗಳು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಜೊತೆಗೆ ಸಂತು ಬಂದು ಮಾಡೋ ಪ್ರಯತ್ನಗಳೆಲ್ಲ ಹೀಗೆ ಇರುತ್ತೆ. ಕನ್ನಡ ಫಿಲಮ್ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂಥ ಎಲ್ಲ ಲಕ್ಷಣಗಳು ಇದೆ. ಈ ಸಿನಿಮಾ ಆ ಒಂದು ಬಕೆಟಲ್ಲಿ ಒಂದು ಒಳ್ಳೆ ಹೂವಾಗಿರುತ್ತೆ ಯಾವಾಗಲೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಸಂತೋಷ ಕೊಡ್ತು ಸಿನಿಮಾ, ಎಲ್ಲರೂ ನೋಡಿ ಹರಿಸಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂತು. ಸಂತು ಅವರು ಒಬ್ಬ ಒಳ್ಳೆ ಫಿಲಮ್ ಮೇಕರ್. ಅವ್ರು ಮಾಡಿರುವಂಥ ಹಲವಾರು ಸಿನಿಮಾಗಳು, ಯುನೋ, ಇಟ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಿನಿಮಾ, ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಫಿಲಮ್ ಮೇಕರ್. ಈ ಸಿನಿಮಾ ಬೈ ಟು ಲವ್ ಅನ್ನೋ ಸಿನಿಮಾದಲ್ಲಿ ಒಂದು ಮೆಚೂರ್ಡ್ ಕ್ಯಾರೆಕ್ಟರ್ನ ಶ್ರೀಲೀಲಾ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಐ ಥಿಂಕ್ ಆಕೆ ಹೋದ ಸಿನಿಮಾಗಿನ ಈ ಸಿನಿಮಾಗೆ ಇಂಥ ಒಂದು ಬ್ಯೂಟಿಫುಲ್ ಮೆಚೂರ್ಡ್ ಕ್ಯಾರೆಕ್ಟರ್ನ ಆಕೆ ಪರ್ಫಾರ್ಮ್ ಮಾಡಿರೋದು ನೋಡಿದ್ರೆ ಐ ಥಿಂಕ್ ಸಂತು ಆಸ್ ಅ ಫಿಲಮ್ ಮೇಕರ್, ಈ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಇವರೆಲ್ಲರೂ ಒಂದು ಒಳ್ಳೆ ಕೆಲಸ ತೊಗೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿರುವಂಥ ನಮ್ಮ ಏನು ರಂಗನ್ ರಾಘು ಸರು, ಸಾಧು ಕೋಕಿಲ ಸರ್, ಈ ಸಿನಿಮಾದಲ್ಲಿ ಒಂದು ಈಗಿರೋ ಜನ್ರೇಷನ್ಗೆ ಒಂದು ಮೆಸೇಜ್ ಇರುವಂಥ ಸಿನಿಮಾ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಈಗಿರೋ ಲವ್ವು ಮತ್ತು ಒಂದು ಫ್ಯಾಮಿಲಿ ಅನ್ನೋ ಸಬ್ಜೆಕ್ಟನ್ನ ಮುಂದೆ ತೊಗೊಳಕ್ಕೆ ಮುಂಚೆ ಈ ಒಂದು ಸಬ್ಜೆಕ್ಟನ್ನ ತುಂಬ ಸೂಕ್ಷ್ಮತವಾಗಿ, ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿರುವಂಥ ಒಂದು ಸಿನಿಮಾ ಬೈ ಟು ಲವ್. ಹಾಗಾಗಿ ನೀವೆಲ್ಲರೂ ಸಿನಿಮಾನ ಬಂದು ನೋಡಿ, ವಿಶ್ ಮಾಡಿ, ಅಪ್ರಿಷಿಯೇಟ್ ಮಾಡಿ. ಗಾಡ್ ಬ್ಲೆಸ್, ಟೇಕ್ ಕೇರ್. ಸಿನಿಮಾದಲ್ಲಿ ನಾನು ಒಂದು ತುಂಬ ಚಿಕ್ಕ ರೋಲ್ ಮಾಡಿದ್ದೀನಿ. ಸೊ ಸಿನಿಮಾ ಹೇಗಿದೆ ಅಂತ ಜನ ನಮಗೆ ಹೇಳಬೇಕು, ಬಿಕಾಸ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ, ಇಡೀ ಸಿನಿಮಾದ ಕತೆ ಗೊತ್ತಾಗಿದ್ದು ನಾನು ಈಗಲೇ ಇಡೀ ಸಿನಿಮಾ ನೋಡಿದಾಗಲೇ. ಬಿಕಾಸ್ ನನಗೆ ಹರಿಸಂತೋಷ್ ಅವರು ಸಿನಿಮಾಗೆ ಒಂದು ಚಿಕ್ಕ ರೋಲ್ ಇದೆ ಮೇಡಮ್ ಮಾಡ್ತೀರಾ ಅಂತ ಕೇಳಿದಾಗ, ಸರಿ, ಅವರೊಂದು ಪರಿಚಯದ ಮೇಲೆ, ಯಾಕಂದರೆ ಕಾಲೇಜ್ ಕುಮಾರ ತೆಲುಗು ತಮಿಳಲ್ಲಿ ನಾನು ಮಾಡಿದ್ದೆ ಒಂದು ಚಿಕ್ಕ ರೋಲು. ಸೊ ಅದೇ ಪರಿಚಯದ ಮೇರೆಗೆ ಇದನ್ನು ಕರೆದ್ರು. ಸೊ ಸರಿ ಅಂತ ಒಪ್ಕೊಂಡೆ ನಾನು. ತುಂಬ ಚಿಕ್ಕ ಪಾತ್ರ, ಬಟ್ ಆದರೂ ಇಡೀ ಸಿನಿಮಾ ಕಂಟೆಂಟ್ ಅಂತ ನೋಡಿದಾಗ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ, ಯಂಗ್ಸ್ಟರ್ಸು ಈಗಿನ ಜನ್ರೇಷನಲ್ಲಿ ಯೂಶ್ವಲಿ ಏನಾಗ್ತಿದೆ ಇವಾಗ ಕಾಲೇಜ್ ಲೈಫಲ್ಲಿ, ಲವ್ ಮ್ಯಾರೇಜು, ಸರಿ, ಲವ್ ಮಾಡಿಕೊಂಡು ಓಡೋಗೋದಾಗಲಿ ಅಥವಾ ತಂದೆ ತಾಯಿಗೆ ಹೇಳದೆ ಏನೋ ಒಂದು ಅಂದ್ಕೊಂಡು ಒಂದು ಇಮ್ಯಾಜಿನೇಷನ್ ಇಟ್ಕೊಂಡ್ಬಿಟ್ಟಿರ್ತಾರೆ, ಓಕೆ ಲವ್ ಮಾಡಿದ ತಕ್ಷಣ ಜೀವನ ಮುಗ್ದೋಯ್ತು ಅಂತ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಅಂಥ ಹುಡುಗರು ಈಗಿನ ಜನ್ರೇಷನ್ಗೆ ಒಂದು ಒಂದು ನಾಲೆಜ್, ಜೀವನ ಹೆಂಗೆ ನಡೆಸ್ಬೇಕು, ಅದ್ರ ಜವಾಬ್ದಾರಿ ಏನು, ಪ್ರೀತಿ ಪ್ರೇಮ ಅಂದರೆ ಬರೀ ಪ್ರೀತಿ ಪ್ರೇಮ ಮಾಡಿಕೊಂಡು ಓಡಾಡಿಕೊಂಡು ಸಿನಿಮಾ ನೋಡಿಕೊಂಡು ಅಥವಾ ಪಾರ್ಕಲ್ಲಿ ಇದ್ಕೊಂಡು ಓಡಾಡೋದಲ್ಲ, ಅಷ್ಟೇ ಅಲ್ಲ ಜೀವನ. ಸೊ ಮುಂದಿನ ಜವಾಬ್ದಾರಿಗಳೇನು, ಆಮೇಲೆ ಯೂಶ್ವಲಿ ಏನಾಗುತ್ತೆ, ನಾವು ಒಂದು ಕಾಲೇಜ್ ಲೈಫಲ್ಲಿ ಇರುವಾಗ ತಂದೆ ತಾಯಿ ಅವ್ರ ಪ್ರೀತಿ ಏನು ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಎಷ್ಟೋ ಸಲ ಒಂದ್ಸಲ ನಮಗೆ ಅನಿಸುತ್ತೆ, ಎಲ್ಲೋ ಒಂದ್ಸಲ ಬೇಜಾರಾದಾಗ ಅಥವಾ ಯಾವುದೋ ಒಂದು ಫ್ರಸ್ಟ್ರೇಷನಲ್ಲಿ ಹೇಳಿಬಿಡ್ತೀವಿ, ನೀವೇನು ಮಾಡಿಬಿಟ್ರಿ ನಮಗೆ, ಏನು ತಂದು ಹಾಕಿದ್ದೀರಾ ಅಥವಾ ಏನು ಮಾಡಿಬಿಟ್ಟಿದ್ದೀರಾ ನಮಗೆ ಅಂತ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ನಾವು ಆ ತಂದೆ ತಾಯಿ ಸ್ಟೇಜಿಗೆ ಹೋದಾಗ ನಮಗೆ ಆ ರಿಯಾಲಿಟಿ ಏನು ಅಥವಾ ತಂದೆ ತಾಯಿ ಪ್ರೀತಿ ಏನು, ಅವ್ರ ಜವಾಬ್ದಾರಿ ಏನು, ಅವ್ರ ನೋವುಗಳೇನು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಅದು ನಮಗೆ ಅರ್ಥ ಆಗಿದೆ, ಈಗಿನ ಜನ್ರೇಷನ್ಗೆ ಅರ್ಥ ಆಗಬೇಕು ಅಂತ ಐ ಫೆಲ್ಟ್. ಅದನ್ನು ತುಂಬ ನೀಟಾಗಿ ನಮ್ಮ ಹರಿಸಂತೋಷ್ ಅವರು ನೀಟಾಗಿ ಫ್ರೇಮ್ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ತನ್ವೀರ್ ಮತ್ತು ಶ್ರೀಲೀಲಾ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೋ ಗೊತ್ತಿಲ್ಲ, ಬಟ್ ಈ ಅವರು ಯಂಗ್ಸ್ಟರ್ಸೇ, ಸೊ ಅದನ್ನು ಇಷ್ಟು ಮೆಚೂರ್ಡಾಗಿ ಆ್ಯಕ್ಟ್ ಮಾಡಿರೋದು ನನಗೆ ತುಂಬ ಇಷ್ಟ ಆಯಿತು. ಸೊ ಓವರಾಲ್ ತುಂಬ ಚೆನ್ನಾಗಿದೆ ಕತೆ, ಬಟ್ ನಮ್ಮ ಆಡಿಯನ್ಸ್ ಬಂದು ನೋಡಬೇಕು, ಸಿನಿಮಾ ನೋಡಬೇಕು. ಪ್ರೇಕ್ಷಕರು ನೋಡಿದಾಗಲೇ ಆ ಸಿನಿಮಾ, ಆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರೋ ಸಿನಿಮಾ, ಆ ಕತೆ ಜನರಿಗೆ ಮುಟ್ಟುತ್ತೆ, ಸಂದೇಶ ಸಿಗುತ್ತೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಜಗವು ಇನ್ನು ನೀನೇ. ನಮಸ್ತೆ, ನಾನು ಚೇತನ್ ಮುಂಡಾಡಿ. ಒಂದು ಹೊಸ ಪ್ರಯೋಗ, ಎಲ್ಲಕ್ಕಿಂತ ಒಬ್ಬ ನಿರ್ದೇಶಕನಾಗಿ ನಿಂತಾಗ, ನಾವು ಇತ್ತೀಚೆಗೆ ಸಿನಿಮಾಗಳನ್ನು ನೋಡ್ತೀವಿ, ನೋಡುವಂಥ ಸಿನಿಮಾಗಳನ್ನು ಜಾಸ್ತಿ ನೋಡ್ತಾ ಇರ್ತೀವಿ. ಆದರೆ ನಾವು ಹಿರಿಯರಿಂದ ಬಂದಿರುವಂಥದ್ದು ಅಥವಾ ಡಾಕ್ಟರ್ ರಾಜಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು, ಮಾಡುವಂಥ ಸಿನಿಮಾಗಳು ಕಾಡುವಂಥ ಸಿನಿಮಾಗಳನ್ನು ನಾವು ಮಾಡ್ತಾಯಿದ್ವಿ. ಬಟ್ ಇದೊಂದು ಕಾಡುವಂಥ ಸಿನಿಮಾ. ಫ್ಯಾಮಿಲಿ ಆಗಿದ್ದಂಥ, ಅಂದರೆ ಗಂಡ ಹೆಂಡತಿ ಅಂತ ಅದರೊಳಗಡೆ ಒಂದು ಗೊಂದಲಗಳು ಸಹಜವಾಗಿ ಇದ್ದೇ ಇರುತ್ತೆ. ಅದರ ವ್ಯಾಲ್ಯೂನ ತೋರಿಸಿದ್ದಾರೆ ನಿರ್ದೇಶಕರು. ಹೊಸತನ ಬಯಸುವಂಥ, ಹೊಸ
ಪ್ರೇಕ್ಷಕರಿಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಮಲಯಾಳಂ ಥರ ಸಿನಿಮಾ ಅಥವಾ ಮತ್ತೊಂದು ಥರ ಸಿನಿಮಾ ಅನ್ನುವಂಥದ್ದು. ಕನ್ನಡದಲ್ಲೂ ಈ ಥರದ ಒಂದು ಸಿನಿಮಾ ಬಂದಾಗ ಒಂದಷ್ಟು ಬದಲಾವಣೆಗಳು, ಹೊಸ ನಿರ್ದೇಶಕರ ಹೊಸ ಕನಸಿಗೆ ದಾರಿಯಾಗಿ ಕೊಡುತ್ತೆ ಅನ್ನುವಂಥದ್ದು. ಇದರಲ್ಲಿ ನಿರ್ದೇಶಕರ ಕೆಲಸ ಜೊತೆಗೆ ನಟ ನಟಿಯರ ಕೆಲಸಗಳು ಎದ್ದು ಕಾಣುವಂಥದ್ದು. ನೋಡುವಾಗ ಇಡೀ ಸಿನಿಮಾನ ನೋಡಿಸ್ಕೊಂಡು ಹೋಗ್ತಾ ಇರುತ್ತೆ, ಖುಷಿಯಾಗುತ್ತೆ. ಇಂಥ ಸಿನಿಮಾನ ನಾವು ನೋಡಬೇಕು, ಬೆಳೆಸಬೇಕು, ಹೊಸ ನಿರ್ದೇಶಕರಿಗೆ ದಾರಿ ಮಾಡಿಕೊಡಬೇಕು ಅನ್ನೋಂತ ಹೇಳುತ್ತಾ ಖುಷಿಯಾಯಿತು. ಬನ್ನಿ, ಇಂಥ ಸಿನಿಮಾಗಳನ್ನು ನೋಡೋಣ ಅಂತ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಒಂದು ಒಳ್ಳೆಯ ಸ್ವಾಮಿಕ್ ಚಿತ್ರನ ನೋಡ್ಕೊಂಡು ಬಂದು ತುಂಬ ಖುಷಿಯಾಗಿದೆ. ಫಸ್ಟ್ ಆಫ್ ಆಲು ನಿರ್ದೇಶಕರಿಗೆ ಮತ್ತು ಬೋತ್ ಆಫ್ ದ ಆ್ಯಕ್ಟರ್ಸ್ ಧನ್ವೀರ್ ಮತ್ತು ಶ್ರೀಲೀಲಾಗೆ ಕಂಗ್ರಾಟ್ಸ್ ಹೇಳ್ಬೇಕು. ಯಾಕೆಂದರೆ ಬರೀ ಲವ್ ಸಬ್ಜೆಕ್ಟ್ಸೇ ಬರುವಂಥ ಟೈಮಲ್ಲಿ ಒಂದು ಜವಾಬ್ದಾರಿ ಇರುವಂಥ ಒಂದು ಸಬ್ಜೆಕ್ಟು, ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಂದು ಮಗು ತಂದೆ ತಾಯಿಯಾಗಿ ಮಾಡು, ದೋ ದೇ ಆರ್ ನಾಟ್ ರಿಯಲ್ ಪೇರೆಂಟ್ಸ್, ಆ ಜವಾಬ್ದಾರಿ ತೊಗೊಂಡು ನಿಭಾಯಿಸ್ಕೊಂಡು ಹೋಗಿದ್ರೆ ತುಂಬ ಚೆನ್ನಾಗಿದೆ. ಬರೀ ರೀಮೇಕ್ ಚಿತ್ರಗಳು ನೋಡಿ ನೋಡಿ ಈ ಥರ ಸ್ವಾಮಿಕ್ ಚಿತ್ರ ನೋಡಿದಾಗ ಒಂದು ಖುಷಿಯಾಗುತ್ತೆ. ಆ್ಯಂಡ್ ಈಗಷ್ಟೇ ಡೈರೆಕ್ಟರ್ ಹತ್ರ ಮಾತಾಡ್ತಾ ಇದ್ದಾರೆ ಸಂತು ಹತ್ರ, ಹಿ ಹ್ಯಾಸ್ ಆಲ್ ದ ಪ್ಲಾನ್ಸ್ ಟು ಇವನ್ ರೀಮೇಕ್ ಇಟ್ ಇನ್ ಅದರ್ ಲ್ಯಾಂಗ್ವೇಜ್. ಚಿತ್ರ ಫಿಲ್ಮ್ ನೋಡ್ದಂಗೆ ಆಯಿತು ನನಗೆ. ಅದರಲ್ಲೂ ಅಷ್ಟೇ ಸೇಮ್ ರೇಖಾ ಮತ್ತು ಪ್ರಸಾದ್ ಇದೇ ಒಂದು ಮಗುನ ಇಟ್ಕೊಂಡು ಸಾಕ್ತಾ ಹೋಗುತ್ತೆ ಸ್ಟೋರಿ. ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಒಂದು ಗಾದೆ ಮಾತು ಕೇಳಿದ್ವಿ, ಅದನ್ನು ಇವತ್ತು ಕಣ್ಮುಂದೆ ನೋಡ್ದಂಗೆ ಆಯಿತು. ಆ್ಯಂಡ್ ಒನ್ಸ್ ಅಗೇನ್ ಆ ಮಗುನೇ ಅವರಿಬ್ಬರು ಒಂದಾಗೋದಕ್ಕೂ ಕಾರಣ ಆಯಿತು. ಸ್ವಮೇಕ್ ಚಿತ್ರ ಆಗಿರೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ. ಇಟ್ಸ್ ಎ ಫೀಲ್ ಗುಡ್ ಮೂವಿ ಅಂತಲೇ ಹೇಳ್ಬೋದು. ಎಲ್ಲರೂ ಬಂದು ಸಿನಿಮಾನ ನೋಡಿ, ಕುಟುಂಬ ಸಮೇತ ಬಂದು ನೋಡೋಂಥ ಸಿನಿಮಾ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಟು ದ ಹೋಲ್ ಟೀಮ್, ವಿಶ್ ದಮ್ ಎ ವೆರಿ ಗುಡ್ ಲಕ್ ಆ್ಯಂಡ್ ಲೆಟ್ ದಮ್ ಎಂಬ್ರೇಸ್ ಆಲ್ ದ ಸಕ್ಸಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನೋಡಿದ್ಮೇಲೆ ಬಹುತೇಕ ಜನಕ್ಕೆ ಮನಸ್ಸು ತುಂಬ ಹಗುರ ಅನಿಸುತ್ತೆ, ಕೆಲವ್ರಿಗೆ ಭಾರನೂ ಅನಿಸುತ್ತೆ. ಆ ಥರ ಒಂದು ಫೀಲ್ ಗುಡ್ ಅಂತಿರ್ವಲ್ಲ ನಾವು, ಅಂಥ ಒಂದು ಅದ್ಭುತವಾದ ಎಕ್ಸ್ಪೆರಿಮೆಂಟು ಅಲ್ಲ ಇದು. ನಮ್ಮಲ್ಲೇ ನಡೆಯುವಂಥ ಎಷ್ಟೋ ವಿಷಯಗಳನ್ನು ತುಂಬ ಅದ್ಭುತವಾಗಿ ಕತೆ ರೂಪದಲ್ಲಿ ಎಣೆದು ಇದನ್ನು ಪ್ರಸ್ತುತಪಡಿಸಿದರೆ ಡೈರೆಕ್ಟ್ರಿಗೆ ರಿಯಲಿ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಂಥ ಒಳ್ಳೆ ಸಿನಿಮಾ ಕನ್ನಡಕ್ಕೆ ಕೊಟ್ಟಿದ್ದು ನಮಗೆಲ್ಲರಿಗೂ ಭಾಳ ಖುಷಿ ಪಡೋವಂಥದ್ದು, ಹೆಮ್ಮೆ ಪಡೋವಂಥ ವಿಷಯ ಆಗುತ್ತೆ. ಪ್ರತಿಯೊಬ್ಬರು ಈ ಸಿನಿಮಾ ನೋಡಿದಾಗ ನಾವು ಈ ಸಿನಿಮಾಯಿಂದ ಆಚೆ ಬಂದು ಸುಮಾರು ದಿನಗಳಾದರೂ ಕ್ಯಾರಿ ಮಾಡೋವಂಥ ಒಂದು ಗುಡ್ ಫೀಲ್ ಇದೆ ಇದರಲ್ಲಿ. ಇದನ್ನು ಡೈರೆಕ್ಷನ್ ಮಾಡಿರೋದಲ್ಲದೆ ಆ ಪಾತ್ರಗಳ ಡಿಸೈನ್ ಆಗಲಿ, ಆ ಪಾತ್ರಗಳಲ್ಲಿ ಬರೋವಂಥ ಒಂದೊಂದು, ಇವಾಗ ರಂಗಾಯಣ ರಘು ಸರ್ ಇರ್ಬೋದು, ಸಾಧು ಕೋಕಿಲವ್ರು ಇರ್ಬೋದು, ಅವರಲ್ಲಿ ಬೇರೆ ಛಾಯೆಗಳು ನೋಡಿದ್ದೀವಿ, ಇಲ್ಲೇ ಬೇರೆ ಛಾಯೆ ನೋಡ್ತಿದ್ದೀವಿ. ಇದೆಲ್ಲ ಒಂಥರ ಒಂದು ಹೇಳಬೇಕು ಅಂದರೆ ಎಕ್ಸ್ಪೆರಿಮೆಂಟಲ್ಲು ಅಂತಲೂ ಅಲ್ಲ ಇದು, ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಮಗೆ ಇದ್ರ ಬಗ್ಗೆ ಜನಕ್ಕೆ ಹೇಳೋದಿಷ್ಟೇ, ಇಂಥ ಒಂದು ಫೀಲ್ನ ಕ್ಯಾರಿ ಮಾಡೋವಂಥ ಸಿನಿಮಾಗಳನ್ನು ನೋಡಿ ಸಪೋರ್ಟ್ ಮಾಡಿ. ನಮ್ಮಲ್ಲಿ ಇಂಥ ಟ್ಯಾಲೆಂಟ್ಸ್ಗಳಿದ್ದಾರೆ, ಇವರೆಲ್ಲರಿಗೂ ನೀವು ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಜಗವು ಇನ್ನು ನೀನೇ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೈಟು ಲವ್ ಸಿನಿಮಾ ಇಡೀ ರಾಜ್ಯಾದ್ಯಂತ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಸಿನಿಮಾದಲ್ಲಿ ಕೆಲವು ಸ್ನೇಹಿತರಿಗೆ ಸಿನಿಮಾ ತೋರಿಸ್ಬೇಕು ಅಂತ ನಮ್ಮ ಟೀಮ್ ಡಿಸೈಡ್ ಮಾಡಿ ಇದೊಂದು ಫ್ಯಾಮಿಲಿ ಸೆಲೆಬ್ರಿಟಿ ಶೋ ಅಂತ ನಾವೊಂದು ಆರ್ಗನೈಸ್ ಮಾಡಿದ್ವಿ. ಸೊ ಎಲ್ಲ ನಮ್ಮ ಸ್ನೇಹಿತರು, ತುಂಬ ನಮ್ಗೆ ಹತ್ತಿರವಾದವರು ಎಲ್ಲ ಬಂದು ಸಿನಿಮಾ ನೋಡಿ ಬ್ಲೆಸ್ ಮಾಡಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಸಂಸ್ಥೆ KVN ನಾನು ದೊಡ್ಡ ಟ್ಯಾಂಕ್ಸ್ ಹೇಳಬೇಕು. ನಾನು ಯಾವುದೇ ಹೊಸ ಒಂದು ಐಡಿಯಾ ಹೇಳಿದ್ರು ಸರ್ ಈ ಥರ ಮಾಡ್ಬೋದು ಏನಾದರೂ ಮಾಡಿ ಹೋಗಿ ಅಂತಾರೆ. ಸೊ ಈ ಥರ ಒಬ್ಬರು ಪ್ರೊಡ್ಯೂಸರ್ನ ನಾವು ನಮ್ಮ ಇಂಡಸ್ಟ್ರಿಗೆ ಉಳಿಸ್ಕೋಬೇಕು. ತುಂಬ ನಾವೆಲ್ಲ ಮೊನ್ನೆ ಸಿನಿಮಾ ರಿಲೀಸ್ ಆದಮೇಲೆ ದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಗದಗು, ಇನ್ನೂ ಸಾಕಷ್ಟು ಕಡೆ ನಾವು ಥಿಯೇಟ್ರ್ ವಿಸಿಟ್ ಮಾಡಿ ಬಂದ್ವಿ. ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಸಿನಿಮಾನ, ಎಸ್ಪೆಷಲಿ ಸಿಂಗಲ್ ಸ್ಕ್ರೀನ್ಸು ಮತ್ತು ನಾರ್ತ್ ಕರ್ನಾಟಕದಲ್ಲಿ. ಒಂಥರ ಥಿಯೇಟ್ರ್ ಓನರ್ಸ್ ಹತ್ರ ನಾನು ಕೆಲವ್ರ ಹತ್ರ ಮಾತಾಡಿದೆ, ಸರ್ ಲಾಕ್ಡೌನ್ ಆದಮೇಲೆ ಯಾವ ಸಿನಿಮಾಗೂ ಇಂಥ ಒಳ್ಳೆ ಓಪನಿಂಗ್ ಸಿಕ್ಕಿರಲಿಲ್ಲ, ನಿಮ್ಮ ಸಿನಿಮಾ ಬಂದಮೇಲೆ ಫ್ಯಾಮಿಲಿಗಳೆಲ್ಲ ಬರ್ತಾ ಇದ್ದಾರೆ ಥಿಯೇಟ್ರಿಗೆ, ಕಾಲೇಜ್ ಹುಡುಗ ಹುಡುಗಿರೆಲ್ಲ ತುಂಬ ತುಂಬ್ತಾ ಇದ್ದಾರೆ. ಸೊ ಈ ಥರ ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ರು, ತುಂಬ ಖುಷಿಯಾಯಿತು. ಸೊ ಇದಕ್ಕೆಲ್ಲ ಕಾರಣ ಬಂದು ನನ್ನ ಟೀಮ್, ನನ್ನ ಟೆಕ್ನಿಷಿಯನ್ ಟೀಮ್ ಮತ್ತು ನನ್ನ ಆರ್ಟಿಸ್ಟ್ಗಳು, ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನ ಪ್ರೊಡ್ಯೂಸರ್ಸು ವೆಂಕಟ್ ಸಾರು ಮತ್ತು ನಿಶಾ ವೆಂಕಟ್ ಮತ್ತು ಸುಪ್ರೀತ್ ಸರು, ಅವರು ಕೊಡ್ತಾ ಇರೋವಂಥ ಸಹಕಾರ, ಅವ್ರ ಎನರ್ಜಿಲಿ ನಾವೊಂದು ಪಾಲ್ ತೊಗೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಸೊ ತುಂಬ ಖುಷಿಯಾಗ್ತಿದೆ. ಒಂದು ಏನಾದರೂ ಒಂದು ಹೊಸದಾಗಿ ಯೋಚನೆ ಮಾಡಿದಾಗ ಜನಗಳನ್ನು ಹೇಗೆ ವಿಚಾರ ತಗೋತಾರೆ ಮತ್ತು ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ಖುಷಿಯಾಗ್ತಿದೆ.
ನನ್ನ ಸಿನಿಮಾ ಗೆದ್ದಿದೆ ಇವತ್ತು ಅಂದರೆ ಅದಕ್ಕೆ ಇವನು ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಖುಷಿಯಾಯಿತು. ಆಮೇಲೆ ಸಿನಿಮಾ ತುಂಬ ಶಾರ್ಟ್ ಟೈಮಲ್ಲಿ ನಾವು ಪಬ್ಲಿಸಿಟಿ ಮಾಡಿದ್ವಿ, ಸೊ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಈ ಗೆಲುವಲ್ಲಿ ನಿಮ್ಮ ಪಾಲಿದೆ. ಇದನ್ನೆಲ್ಲ ನಾನು ನಮ್ಮ ಟೀಮ್ ಜೊತೆ ನಿಮ್ಮ ಹತ್ರ ಹಂಚ್ಕೋಬೇಕು. ನಾನು ಹೇಳೋದಿಷ್ಟೇ, ಒಂದು ಹುಡುಗ ಹುಡುಗಿ ಲೈಫಲ್ಲಿ ಯಾವ ಒಂದು ಘಟ್ಟದಲ್ಲಿ ಅವರು ಎಡುತ್ತಾರೆ ಅಥವಾ ಯಾವ ಟೈಮಲ್ಲಿ ಅವ್ರು ಕನ್ಫ್ಯೂಸ್ ಆಗ್ತಾರೆ, ಆ ಟೈಮಲ್ಲಿ ಏನು ಡಿಸಿಷನ್ ತೊಗೊಬೇಕು, ನಮ್ಮ ಹಿಂದಿನ ಸಂಪ್ರದಾಯ ಏನು ಹೇಳುತ್ತೆ, ಈ ಥರ ಒಳ್ಳೊಳ್ಳೆ ವಿಷಯಗಳನ್ನ ಇಟ್ಟು ಈ ಸಿನಿಮಾ ಮಾಡಿದ್ದೀವಿ. ಸಾಂಗ್ಸ್ ಎಲ್ಲ ಆಲ್ರೆಡಿ ನೀವು ಹಿಟ್ ಮಾಡಿದ್ದೀರಾ, ಸಿನಿಮಾನು ಇವತ್ತು ಇಷ್ಟು ದೊಡ್ಡ ಯಶಸ್ಸು ಕೊಟ್ಟಿದ್ದೀರಾ, ಎಲ್ಲ ಫ್ಯಾಮಿಲಿಯವರು ಬಂದು ಈ ಸಿನಿಮಾ ನೋಡಬೇಕು, ನನ್ನ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.